ಸಾಂಪ್ರದಾಯಿಕ ಎದುರಾಳಿ ವಿರುದ್ಧ ಮಾಜಿ ಸಿಎಂ ವಾಗ್ದಾಳಿ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವವನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಚ್ಡಿಕೆ ಪಕ್ಷದ ಶಾಸಕರಿಗೂ ಸಾಫ್ಟ್ ಹಿಂದುತ್ವದ ಪಾಠ ಮಾಡಿದ್ರು ಡಿಕೆ ಶಿವಕುಮಾರ್ ಡಿಕೆ ನಡೆ ಬಗ್ಗೆ ಪಕ್ಷದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾಯಿತು ಇದೀಗ ಎಚ್ಡಿ ಕುಮಾರಸ್ವಾಮಿ ಅವರ ಕಡೆಯಿಂದ ಅಟ್ಯಾಕ್ ಪ್ರಾರಂಭವಾಗಿದೆ ಇಲ್ಲಿ ದೊಡ್ಡವರು ಚಿಕ್ಕವರು ಪ್ರಶ್ನೆ ಇಲ್ಲ ಈ ನಾಡಿನಲ್ಲಿ ಅಶಾಂತಿಯ ವಾತಾವರಣಕ್ಕೆ ಎಡೆ ಮಾಡಿಕೊಟ್ಟಾಗ ಧ್ವನಿ ಎತ್ತಬೇಕಾದಂತದ್ದು ದೊಡ್ಡವರು ಚಿಕ್ಕವರು ಇದು ಬರಲ್ಲ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇದು ಇದನ್ನ ಮೊದಲು ಕಾಂಗ್ರೆಸ್ ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕು ಧೈರ್ಯವಾಗಿ ಎದುರಿಸಿ ಏನಾಗಿದೆ ನಿಮಗೆ ಏನೋ ಯಾವುದೋ ಸಮಾಜದ ಓಟ್ ವಿರೋಧ ಆಗಿಬಿಡುತ್ತದೆ ಅಂತ ಹೇಳಿ ನೀವೇ ಕರೆ ಕೊಡ್ತೀರಿ ಲೈವ್ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ಅವರ ಹಿಂದಿದ್ದ ನಿಲುವು ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆಗೆ ಕಾರಣವಾಗಿತ್ತು ಸಾಫ್ಟ್ ಹಿಂದುತ್ವ ಅನ್ನೋ ಟ್ಯಾಗ್ ಲೈನ್ ಬೇರೆ ಅಂಟಿಕೊಂಡಿತ್ತು ಇದನ್ನ ನೇರಾನೇರವಾಗಿ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇರೋದು ಎಚ್ಡಿ ಕುಮಾರಸ್ವಾಮಿ ಅವರು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕೂಡ ಹಿಜಾಬ್ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದರ ಮೇಲೆ ಒಂದು ವಿವಾದಗಳು ಕೂಡ ಗಿರಿಕೆ ಒಡೆಯುತ್ತಾನೆ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಒಂದು ರೀತಿ ಬೇರೆ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿರುವಂತದ್ದು ಯಾಕಂತಂದ್ರೆ ಒಂದು ನಾಯಕತ್ವ ಬಣ ಹೇಳ್ತಿರುವಂತದ್ದು ನೇರವಾಗಿ ಹಿಂದುತ್ವದ ವಿಚಾರವಾಗಿ ದಾಳಿಯನ್ನು ಅಟ್ಯಾಕ್ ಮಾಡತಕ್ಕಂತ ಒಂದು ಪ್ರಯತ್ನ ಆದ್ರೆ ಮತ್ತೊಂದು ಬಣದ ಅದನ್ನ ಸಾಫ್ಟ್ ಕಾರ್ನರ್ ಆಗಿ ತೋರಿಸುವಂತ ಒಂದು ಪ್ರಯತ್ನ ಆಗಿತ್ತು ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಒಂದು ವಿಚಾರವಾಗಿ ಸೋ ಒಂದಷ್ಟು ಸಾಫ್ಟ್ ಕಾರ್ನರ್ ಅಂತ ತೋರಿಸಿದ್ರು ಆದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತ್ರ ಈ ಒಂದು ವಿಚಾರದಲ್ಲಿ ನೇರವಾಗಿ ವಾಗ್ದಾಳಿ ನಡೆಸಿದ್ರು ಸೋ ಎಲ್ಲ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತ ಕುಮಾರಸ್ವಾಮಿ ಅವರು ಇವತ್ತು ಪ್ರಶ್ನೆ ಮಾಡಿರುವಂತದ್ದು ನೇರವಾಗಿ ಕೂಡ ಡಿಕೆ ಶಿವಕುಮಾರ್ ಅವರನ್ನು ಡಿಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ ಬಗ್ಗೆ ಪದೇ ಪದೇ ಒತ್ತಿ ಹೇಳಿರುವಂತದ್ದು ಅದನ್ನೇ ತಮ್ಮ ಅಸ್ತ್ರವನ್ನಾಗಿ ಕೂಡ ಇವತ್ತು ಬಳಸಿಕೊಂಡಿರುವಂತದ್ದು ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ ಅವರು ಹಲವು ಸಂದರ್ಭಗಳಲ್ಲೂ ಮಾತನಾಡತಕ್ಕಂತ ಒಂದು ವಿಚಾರದಲ್ಲಿ ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ ಪ್ರತಿ ಇವರೇ ಹೇಳಿಕೆಗಳನ್ನ ಕೊಡ್ತಾರೆ ಇವರೇ ಅದನ್ನ ಕರೆ ಕೊಡ್ತಾರೆ ಆದರೆ ಇವರೇ ಸಾಫ್ಟ್ ಹಿಂದುತ್ವವನ್ನು ತೋರಿಸ್ಕೊಳ್ತಾರಲ್ಲ ಯಾವುದೇ ರೀತಿಯಲ್ಲಿ ಹೇಳಿಕೆಗಳು ಕೊಡ್ತಾ ಇಲ್ಲ ಆದರೆ ಮುಸ್ಲಿಮರು ಹೇಗೆ ನಂಬಬೇಕು ಯಾಕೆ ಓಟ್ ಹಾಕಬೇಕು ಅನ್ನೋ ವಿಚಾರನ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ ಅಲ್ಲಿಗೆ ಒಂದು ಸ್ಪಷ್ಟ ಆಗ್ತಿರುವಂಥದ್ದು ಡಿಕೆ ಶಿವಕುಮಾರ್ ಅಂದರೆ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ನೇರವಾಗಿ ವಾಗ್ದಾಳಿ ನಡೆಸಿದ್ರು ಸೋ ಅಂದರೆ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲ ಸೋ ಇಲ್ಲಿ ಒಂದು ಏನಂದರೆ ಒಂದು ಸ್ಪಷ್ಟತೆ ನಿಲುವನ್ನು ತೋರಿಸ್ಬೇಕಾಗುತ್ತೆ ಧೈರ್ಯವಾಗಿ ಹೋರಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇವತ್ತಿನ ಅವರ ಹೇಳಿಕೆಯಲ್ಲಿನ ಭಾವ ಆಗ್ತಾರೆ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ ಕೂಡ ಒಂದು ರೀತಿ ಆಕ್ಷೇಪ ವ್ಯಕ್ತ ಆಗಿತ್ತು ಖುದ್ದು ರಾಹುಲ್ ಗಾಂಧಿ ಅವರ ಮುಂದೆನೆ ಸಿದ್ದರಾಮಯ್ಯ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಪಕ್ಷದ ಸಿದ್ಧಾಂತಗಳಾಗಿರ್ಬೋದು ಸ್ಪಷ್ಟತೆ ಇರಬೇಕು ನಿಲುವು ಇರಬೇಕು ಅದನ್ನು ಸ್ಪಷ್ಟವಾಗಿ ಜನರಿಗೆ ತಲುಪಿಸಬೇಕಾಗುತ್ತೆ ಸೋ ಅದರಿಂದ ಹಿಂದೆ ಜರಿಬಾರ್ದು ಹಂಜಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಸೋ ಅದ್ರ ಬೆನ್ನಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ವಿಚಾರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಿದ್ದಾವೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ನಡೆ ಬಗ್ಗೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಪಕ್ಷದಲ್ಲಿ ಕೇಳಿಬರ್ತಿದೆ ಅದ್ರ ಬೆನ್ನಲ್ಲೇ ಅದನ್ನೇ ನೇರವಾಗಿ ಅಸ್ತ್ರ ಮಾಡ್ಕೊಂಡಿರುವಂಥದ್ದು ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕೆ ಈ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂಥ ಮಾಜಿ ಜೋಡೆತ್ತು ಒಂದು ಕಾಲದ ಜೋಡೆತ್ತು ಆಗಿದ್ದಂಥ ಡಿ ಕೆ ಶಿವಕುಮಾರ್ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ಇವತ್ತು ನಡೆಸಿರುವಂಥದ್ದು ಸ್ಮಿತಾ ಹರೀಶ್ ಇದರ ಜೊತೆಗೆ ಸಾಫ್ಟ್ ಹಿಂದುತ್ವವನ್ನು ತಮ್ಮ ಅಸ್ತ್ರವಾಗಿ ಬಳಸಿಕೊಳ್ಳೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು ಇದನ್ನು ಕುಮಾರಸ್ವಾಮಿ ಅಂತವರು ನೇರಾನೇರವಾಗಿ ಟೀಕಿಸ್ತಿದ್ದಾರೆ ಬಟ್ ಈ ಅಸ್ತ್ರದ ಪ್ರಯೋಜನವನ್ನು ಪಡ್ಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಫಲರಾಗಿ ಹೋಗ್ತಾರಾ ಇದಕ್ಕೆ ಕೌಂಟರ್ ಆದರೂ ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಸದ್ಯಕ್ಕಿರೋ ಕುತೂಹಲ ಸ್ಮಿತಾ ಖಂಡಿತವಾಗ ಕೂಡ ಯಾಕಂತಂದ್ರೆ ಇತ್ತೀಚೆಗೆ ಅಂದರೆ ಒಕ್ಕಲಿಗ ನಾಯಕತ್ವದ ಒಂದು ಪಟ್ಟಕ್ಕಾಗಿ ಶೀತಲ ಸಮರ ಏನು ನಡೀತಿತ್ತು ಅಂದರೆ ಒಕ್ಕಲಿಗ ನಾಯಕತ್ವ ಒಂದಾದರೆ ರಾಮನಗರ ಜಿಲ್ಲೆಯ ಜಿಲ್ಲಾ ರಾಜಕಾರಣದ ಮತ್ತೊಂದು ಭಾಗ ಆಗಿರುವಂಥದ್ದು ಅಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇವರಿಬ್ಬರ ನಡುವಿನ ವೈರತ್ವ ಹಗ್ಗ ಜಗ್ಗಾಟ ಶೀತಲ ಸಮರ ಏನಿದೆ ಇದು ಸದ್ಯಕ್ಕೆ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ಪ್ರತಿಯೊಂದು ಕುಮಾರಸ್ವಾಮಿ ಅವರು ನೇರಾನೇರವಾಗಿ ಅಟ್ಯಾಕನ್ನು ಮಾಡ್ತಾರೆ ಸೊ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ ಸೊ ಅದೆಲ್ಲದಕ್ಕೂ ಕೂಡ ತುಂಬ ಸಾಫ್ಟಾಗಿ ಸೈಲೆಂಟಾಗಿ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬಹಿರಂಗ ಅಂದರೆ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಕೌಂಟ್ರಿಗೆ ನೇರವಾಗಿ ಪ್ರತಿಯಾಗಿ ಕೂಡ ಅಷ್ಟು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಕೊಡ್ತಾ ಇರಲಿಲ್ಲ ಅದಷ್ಟೇ ಅಣ್ಣ ಅನ್ನೋ ರೀತಿಯಲ್ಲಿ ಕೂಡ ಸಾಫ್ಟಾಗಿ ಹೇಳ್ಕೊಂಬರ್ತಿದ್ರು ಸೊ ಹಾಗಾಗಿ ಮುಂದಿನ ಚುನಾವಣೆ ಹೊತ್ತಿಗೆ ಇದು ಸೊ ಮತ್ತೊಂದು ಮಜಲನ್ನು ತಲುಪ್ತಾ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾ ಅಂತಕ್ಕಂಥದ್ದು ಸದ್ಯಕ್ಕೆ ಕುತೂಹಲ ಇರುವಂಥದ್ದು ಆದರೆ ಒಂದಂತೂ ಸ್ಪಷ್ಟ ಕುಮಾರಸ್ವಾಮಿಯವರ ನೇರಾನೇರ ವಾಗ್ದಾಳಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದುವರೆಗೂ ನೇರವಾಗಿ ಅಟ್ಯಾಕನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶಗಳು ಕಂಡು ಬಂದಿಲ್ಲ ಅಸ್ಮಿತಾ ರೈಟ್ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ
ನಿಮ್ಮೊಂದಿಗೆ